ಮಹಿಷ ಸಂಘರ್ಷ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹರಿರಾಮ್ ಅವರೇ, ಒಂದು ವ್ಯವಸ್ಥೆಯಲ್ಲಿ ಒಂದಷ್ಟು ಆಧ್ಯಾತ್ಮಿಕ ಭಾವನೆಗಳಿರುತ್ತವೆ, ಭಕ್ತಿ ಇರುತ್ತೆ, ಅದನ್ನು ತುಂಡರಿಸೋ ಪ್ರಯತ್ನಗಳು ನಡೆಯುತ್ತವೆ ಇಂಥದ್ರ ಮೂಲಕ ಅನ್ನೋದು ಒಂದು ವಾದ ಇದೆ. ಮಹಿಷ ದಸರಾ ಅಂದರು ಫಸ್ಟಿಗೆ, ಆಮೇಲೆ ಮಹಿಷ ಬೌದ್ಧ ದಸರಾ ಅಂತ ಹೇಳಿದ್ರು. ಜನ ಎಲ್ಲ ಸೇರಿ ಸಂಭ್ರಮದಿಂದ ಒಂದು ದಸರಾ ಆಚರಣೆ ಆಗುತ್ತೆ. ಸಿ, ದಸರಾ ಹೆಂಗೆ ಆಚರಣೆ ಆಯಿತು ಅನ್ನೋದನ್ನು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ಮೊದಲು ರಾಜರು ಕೂತ್ಕೊಳ್ತಾ ಇದ್ರು, ಯಾವಾಗ ಪ್ರಜಾಪ್ರಭುತ್ವ ಬಂತು ಅದಾದ ಮೇಲೆ ಚಾಮುಂಡಿ ದೇವಿಯ ವಿಗ್ರಹನ ಇಟ್ಟು ದಸರಾ ಮಾಡಿದ್ದಾರೆ. ಜೊತೆಗೆ ಚಾಮುಂಡಿ ತಾಯಿಯ ಜೊತೆ ಒಂದು ನಂಟಿದೆ, ಚಾಮುಂಡಿ ಬೆಟ್ಟಕ್ಕೆ ಪೂಜೆ ಮಾಡೋರ್ದು. ಆ ನಂಟು ಹಾಗೆ ಮುಂದುವರಿತಾ ಇದೆ, ಆ ಭಕ್ತಿ ಹಾಗೆ ಮುಂದುವರಿತಾ ಇದೆ. ಇದರ ಮಧ್ಯದಲ್ಲಿ ಮಹಿಷ ಅನ್ನೋ ರಾಜ, ಆತನ ಆಚರಣೆ ದಸರಾ ಸಂದರ್ಭದಲ್ಲೇ ಆಗಬೇಕು. ಈ ಮೂಲಕ ಎಲ್ಲೋ ಭಾವನೆಗಳ ಧಕ್ಕೆ ತಂದು ಒಂದು ಸಂಘರ್ಷನ ಕ್ರಿಯೇಟ್ ಮಾಡೋದು, ಒಂದು ವಿವಾದನ ಕ್ರಿಯೇಟ್ ಮಾಡೋದೇ ಮುಖ್ಯ ಉದ್ದೇಶನ ಇಲ್ಲ ಮೇಡಮ್? ಒಂದು ಬಹಳ ಮುಖ್ಯವಾಗಿ ನೀವೇ ಹೇಳಿದ್ರು, ಒಂದು ಸಿ, ಯಾವುದೇ ಒಂದು ಆಚರಣೆ ಯಾವುದೋ ಒಂದು ಕಾಲದಿಂದನೇ ಬಂದಿರಬೇಕು ಅಂತಿಲ್ಲ. ಆಚರಣೆಗಳು ಕಾಲಕಾಲಕ್ಕೂ ಉತ್ಕೋತಾ ಇರ್ತವೆ, ಕಾಲಕಾಲಕ್ಕೂ ಬಂದ. ನಾನು ಆವಾಗಲೇ ಹೇಳ್ದೆ, ನಾನು ಒಂದು ಸಂಸ್ಕೃತಿ ಅದಕ್ಕೆ ತುಳಿತಕ್ಕೆ ಅಥವಾ ಅದಕ್ಕೆ ಮೋಸಕ್ಕೆ ಒಳಗಾದಂಥವ್ರು ಅದಕ್ಕೆ ಪ್ರತಿರೋಧವಾಗಿ ಒಂದು ಮಾಡ್ತಕ್ಕಂಥದ್ದು. ಆ ಪ್ರಕ್ರಿಯೆಯೊಳಗೆ ಹೊಸ ಹೊಸ ಆಚರಣೆಗಳು ಪದ್ಧತಿಗಳು ರೂಢಿ ಆಗ್ತಾ ಹೋಗ್ತವೆ. ಕೇಳ್ತೀನಿ ಪೂರ್ತಿ ಕೇಳಿಸ್ಕೊಂಡು. ಈಗ ಹಾಗಾಗಿ ಏನಾಗಿದೆ ಅಂದರೆ, ಮೈಸೂರು ಇದು ಮಹಿಷ ದಸರಾ ಅಂತಕ್ಕಂಥದ್ದು ಈ ಕೆಲವರು ಹೇಳ್ತಾರೆ 50 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಕೆಲವರು ಹೇಳ್ತಾರೆ. ಬಟ್ ನನಗೆ ನಾನು ನಾಲೆಜ್ ಇರೋ ಪ್ರಕಾರ ಸುಮಾರು ಒಂದು 8-9 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದಾರೆ. ಈಗ ಉದಾಹರಣೆ, ನಮ್ಮ ಸ್ನೇಹಿತರು ಶುರು ಮಾಡಿದ್ದೆ ಅದನ್ನು ಮಾಡ್ತಾ ಬಂದರು. ಅವ್ರು ಪಾಡ್ಗವ್ರು ಮಾಡ್ಕೊಂಡು ಹೋಗ್ತಿದ್ರು, ಪ್ರತಿ ವರ್ಷನೂ ಹೋಗ್ತಿದ್ರು. ಅಲ್ಲಿ ಹೋಗೋರು ನಿಂತ್ಕೊಳ್ಳೋರು, ಸ್ವಲ್ಪ ಒಂದಿಷ್ಟನ್ನು ತಿನ್ಕೊಂಡು ಫೋಟೋ ಗಿಟ್ಟು ಹಿಡ್ಕೊಂಡು ಬರೋರು ಆಗ್ತಿತ್ತು ಅಷ್ಟೇ ಅದು. ಬಟ್ ಇದನ್ನ ಯಾಕೆ ಈ ಮಟ್ಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಷ್ಟು ದೊಡ್ಡ ಏನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಯ್ತು ಅಂದರೆ, ಅದನ್ನು ಕಾಂಟ್ರವರ್ಸಿ ಮಾಡಿದವರು ರಾಜಕಾರಣಕ್ಕೆ ಅದನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಮಾಡಿದ್ದೆ ಹೊರತು, ಇದು ಮಹಿಷ ದಸರಾ ಮಾಡೋರು ಕಾಂಟ್ರವರ್ಸಿ ಮಾಡಿದ್ದಲ್ಲ ಅಥವಾ ಯಾರನ್ನೋ ವಿರೋಧಿಸ್ಕೊಂಡು ಮಾಡಿದ್ದಲ್ಲ. ಅದು ಅವ್ರಿಗೆ ಆಚರಣೆ ಮಾಡಬೇಕಂತೂ ಮಾಡ್ತಾ ಇದ್ರು. ನಾನು ಹೇಳಿದಾಗ 9 ವರ್ಷಗಳು ಮಹಿಷ ದಸರಾ ಆಚರಣೆ ಮಾಡ್ತಿದ್ದಾರೋ ಅವರು ಮಾತಾಡಿರೋ ವಿಡಿಯೋ ರೆಕಾರ್ಡ್, ಅದನ್ನ ಹೇಳ್ತಾ ಇದೀನಲ್ಲ, ಒಂದು ಭಾವನೆಯನ್ನ ಶತಮಾನಗಳಿಂದ ಜನ ಪೂಜಿಸ್ಕೊಂಡು ಬರ್ತಾ ಇರೋರ ಭಾವನೆಗಳಿಗೆ ಧಕ್ಕೆ ತಂದು ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅದು ಕೆಟ್ಟದು ಅಂತ ಹೇಳಿ ಮಹಿಷ ದಸರಾನೇ ಸರಿ ಅಂತ ಹೇಳೋದು. ಸರ್, ನಾನ್ ಹೇಳೋದು, ನಾನ್ ಹುಟ್ಟದಾಗಿನಿಂದ ನನಗೊಂದು ನಂಬಿಕೆ ಇದೆ ಸರ್, ನೀವು ಹುಟ್ಟದಾಗಿನಿಂದ ನಿಮಗೊಂದು ನಂಬಿಕೆ ಇದೆ. ಹೌದು, ಆ ನಂಬಿಕೆನ ನೀವು ಒಪ್ಪದೇ ಇರಬಹುದು, ಅದು ನನ್ನ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದ ವಿಷಯ. ಆದ್ರೆ ತಪ್ಪು ಕೆಟ್ಟದು ಕ್ರೌರ್ಯ ಇಲ್ಲ ಇಲ್ಲ, ನಾನು ಹೇಳ್ತಿದ್ದೀನಲ್ಲ, ಯಾರಿಗೂ ಅಧಿಕಾರ ಇಲ್ಲ, ಅದು ತಪ್ಪು. ಖಂಡಿತವಾಗ್ಲೂ ಅದನ್ನ ನಾನು ಹೇಳಿದ್ದು ಸಂಪೂರ್ಣವಾಗಿ ಒಪ್ತೀನಿ. ಸಿ, ಯಾವುದೇ ಒಂದು ಶುರುವಾದಾಗ ಪ್ರಾರಂಭದಲ್ಲಿ ನೀವು ಹೇಳಿದ್ರಲ್ಲ, ಈಗ ಚಿಕ್ಕರಂಗೇಗೌಡರು ಕೂಡ ಹೇಳ್ತಿದ್ರು, ಸಿ, ಇದು ಒಂದು ರೀತಿ ಎವಾಲ್ವ್ ಆಗ್ತಾ ಹೋಗ್ತದೆ. ಈಗ ಪ್ರಾರಂಭದಲ್ಲಿ ಈಗ ಅದು ಶುರು ಮಾಡಿದಂಥವ್ರು ಮತ್ತು ಜೊತೆಗೆ ಸೇರ್ಕೊಂಡಿರ್ತಕ್ಕಂಥವ್ರು, ನೀವು ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಹೋಗ್ಬೋದು. ಈಗ ಚಿಕ್ಕರಂಗೇಗೌಡರು ಹೇಳಿದ್ರಲ್ಲ, ಇಲ್ಲಿ ಒಂದಷ್ಟು ಏನು ಒಂದು ರೀತಿ ಕ್ಲಾರಿಟಿ ಇಲ್ಲ. ಸೊ ಇದರೊಳಗೆ ಮಾಡ್ತಾ ಮಾಡ್ತಾ ಬಹಳಷ್ಟು ಕ್ಲಾರಿಟಿ ಬರ್ತದೆ, ಅದು ಪ್ರತಿಯೊಂದನ್ನು ಅಷ್ಟೇ. ಸೊ ನಂತರ ದಿನಗಳಲ್ಲಿ ಏನಾಗುತ್ತಂದ್ರೆ, ಅಲ್ಲ, ಕ್ಲಾರಿಟಿ ಅಂದ್ರೆ ನಾ ಹೇಳ್ತಿರತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥ ಬಹಳಷ್ಟು ಜನರಿಗೆ ಅಲ್ಲಿ ಮಾಡ್ತಕ್ಕಂಥವ್ರಿದಾರಲ್ಲ, ಒಂದಿಷ್ಟು ಜನ ಒಂದಿಷ್ಟು ಏನೋ ಉದ್ದೇಶಕ್ಕೆ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಬಂದು ಬಾಯಿ ಬಂದಂಗೆ ಮಾತಾಡಿದ್ರೆ ಎಲ್ಲರೂ ಕೂಡ ಅದರೊಳಗೆ ಇದ್ರು ಅಂತಂತಲ್ಲ. ಅಲ್ಲ, ನಾನು ಹೇಳ್ತಲ್ಲ, ಈಗ 10 ಜನ ಇದ್ದಾಗ ಯಾರೋ ಒಬ್ಬರೇ ಮಾತಾಡ್ತಾರೆ, ಪ್ರಾಸೆಸ್ ಅಲ್ಲಿ ಒಂದಿಷ್ಟು ಕ್ಲಾರಿಟಿ ಆಗುತ್ತೆ, ಅದ್ರ ನಂತರ ಬದಲಾಗ್ತಾ ಹೋಗ್ತದೆ. ಇಲ್ಲಿ ಯಾವುದೇ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥದ್ದು ಮಾಡೋದು ಸರಿಯಲ್ಲ. ಬಹುಶಃ ನಾನು ಹೇಳ್ತಾ ಇದ್ದೀನಲ್ಲ ಇವತ್ತು, ಈಗ ನೀವು ಹೇಳಿದ್ರೆ ಮಹಿಷಾಸುರ ಯಾಕೆ ಒಂಥರ ಹೀಗಿದ್ರಲ್ಲ, ಅದು ನೀವು ಮಾಡಿರೋದು. ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಇಯರ್ ನೋಡಿ, ಬಹುಶಃ ಅದು ಕೂಡ ಬದಲಾಗ್ತದೆ. ಸೊ ಹೀಗೆ ಒಂದು ಶುರುವಾದಂತ ನಂತರದಲ್ಲಿ ಅದು ಪ್ರಕ್ರಿಯೆ ಹೇಳಿದ್ರಲ್ಲ, ಪ್ರಾರಂಭದಲ್ಲಿ ಯಾರೋ ವಿರೋಧ ಮಾಡಿದ್ರು ಬೈದ್ರು ಅಂತಕ್ಕಂಥದ್ದು ಅದು ಸರಿಪಡಿಸ್ಕೋತಾರೆ, ಸರಿಪಡಿಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಬುದ್ಧಿ ಹೇಳಲಾಗಿದೆ, ಆಗ ಬಹಳ ಜನ ಯಾರು ಬೈತ. ಈಗ ಮೊನ್ನೆ ವೇದಿಕೆಯಲ್ಲಿ ಕೂಡ ನಾವು ಹೇಳ್ತಾ ಇದ್ದಿಲ್ಲ ಎಂಥದ್ದು ಭಗವಾನ್ ಮಾಡೋದು ತಪ್ಪು, ಸರಿ ಇಲ್ಲ, ಮಾತಾಡಬಾರ್ದಾಗಿತ್ತು, ಅದು ವೇದಿಕೆ ಅಲ್ಲ. ಹಾಗೆ ನಾವು ಹೇಳಿದ್ದನ್ನೆಲ್ಲ ಸರಿ ಅಂತ ಹೇಳೋದು ಅಲ್ಲ, ರೈಟ್? ಹಾಗಾಗಿ ಅದು ಅದೊಂದು ಅಂತ ಲರ್ನಿಂಗ್ ಪ್ರಾಸೆಸ್. ಬಟ್ ಒಂದು ಕ್ಲಾರಿಟಿನೇ, ಗುರುನಾಥ್ ಮೋಕ್ಷ ಮೊರೆ ವಾಪಸ್ ಬರ್ತೀನಿ, ಒಂದು ಕ್ಲಾರಿಟಿನೇ ಇಲ್ಲದೆ ಅದ್ರ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಸಂಶೋಧನೆ ಮಾಡದೆ ಎಲ್ಲವನ್ನೂ ತಿಳಿದುಕೊಳ್ಳದೆ ನಿಂತು ಅದ್ರ ಬಗ್ಗೆ ಮೊದಲು ಸಂಘರ್ಷ ಹಚ್ತೀವಿ, ಆಮೇಲೆ ಕ್ಲಾರಿಟಿ ತಗೊಳ್ತೀವಿ. ಎಲ್ರಿಗೂ ಅಲ್ಲ, ಹೇಳ್ತಾ ಇದ್ದಲ್ಲ, ಮಾತಾಡ್ತಾ ಇದಾರೆ, ನೀವು ಹೇಳಿದ್ರಲ್ಲ ಏನೋ ನೆಗೆಟಿವ್ ಮಾತಾಡ್ತಾರೆ ಅಂತೇಳಿ, ಅವ್ರ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಆಗ್ತಾರೆ. ಈಗ ನಾನು ಏನೋ ಮಾಡಿದಾಗ 10 ಜನ ಬರ್ತಾರೆ ಜೊತೆಯಲ್ಲಿ, 10 ಜನ ಬರ್ತಾರೆ ಎಲ್ಲದಕ್ಕೂ. ನಾನು ಕ್ಲಾರಿಟಿ ಇಲ್ಲದೆ ಇರೋರು ಮಹಿಷ, ನನಗೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಿಲ್ಲ, ನನಗೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಕ್ಲಾರಿಟಿ ಇಲ್ಲ. ರೈಟ್ ರೈಟ್ ರೈಟ್, ವಾಪಸ್ ಬರ್ತೀವಿ ಬೇಕಾದ್ರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.